ಹಾಯ್ ಫ್ರೆಂಡ್ಸ್, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ. ಸೊ ಅದಕ್ಕಾಗಿ ನೀವು ಕೂಡ ವರಮಹಾಲಕ್ಷ್ಮಿ ದೇವರ ಫೇಸು ಅಥವಾ ದೇವರಿಗೆ ಬೇಕಾಗಿರುವಂಥ ಕಳಶ ಮತ್ತು ದೇವರ ಪೂಜೆಗೆ ಬೇಕಾಗಿರುವಂಥ ಜರ್ಮನ್ ಸಿಲ್ವರ್ ಕಲೆಕ್ಷನ್ ನೋಡ್ತಾ ಇದ್ರೆ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ಇವತ್ತು ನೋಡುವಂತಹ ಎಲ್ಲ ಕಲೆಕ್ಷನ್ಸು ಬೆಂಗಳೂರಿನ ಕಾಟನ್ ಪೇಟೆಯಲ್ಲಿ ಇರುವಂಥ ಸಿಲ್ವರ್ ಗಿಫ್ಟ್ರಿಯವರ ಕಲೆಕ್ಷನ್ ಆಗಿರುತ್ತೆ. ಸೊ ಸಿಲ್ವರ್ ಗಿಫ್ಟ್ರಿಯಲ್ಲಿ ಮೇನ್ ಆಗಿ ನಿಮಗೆ ಎಲ್ಲ ರೀತಿ ಜರ್ಮನ್ ಸಿಲ್ವರ್ ಕಲೆಕ್ಷನ್ ಇರುತ್ತೆ ಫ್ರೆಂಡ್ಸ್. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಪೂಜಾ ವಸ್ತುಗಳು ಕೂಡ ಈ ಶಾಪಲ್ಲೇ ಸಿಗುತ್ತೆ. ಇವತ್ತು ನೋಡುವಂತಹ ಎಲ್ಲ ಕಲೆಕ್ಷನ್ ಕೂಡ ನಿಮಗೆ ಸಿಂಗಲ್ ಪೀಸ್ ಸಹಿತ ಕೊರಿಯರ್ ಆಪ್ಷನ್ ಇರುತ್ತೆ. ಸೊ ಇವ್ರ ಹತ್ರ ನಿಮಗೆ 6 ರುಪೀಸ್‌ನಿಂದ 8 ರುಪೀಸ್‌ವರೆಗೂ ಪರ್ ಗ್ರಾಮ್ ಜರ್ಮನ್ ಸಿಲ್ವರ್ ಸ್ಟಾರ್ಟ್ ಆಗುತ್ತೆ. ಇನ್ನು ಆಂಟಿಕ್ ಜರ್ಮನ್ ಸಿಲ್ವರಲ್ಲಿ ನೋಡೋದಾದರೆ ನಿಮಗೆ 12 ರುಪೀಸ್‌ನಿಂದ up to 15 ರುಪೀಸ್, 20 ರುಪೀಸ್ ಹೀಗೆ ಅದರ ಕ್ವಾಲಿಟೀಸ್ ಮೇಲೆ ಪ್ರೈಸಸ್ ಕೂಡ ನಿಮಗೆ ವೇರಿಯೇಷನ್ ಆಗುತ್ತೆ. ಇನ್ನು ಇವ್ರ ಹತ್ರ ನಿಮಗೆ ಸ್ಮಾಲ್ ಸ್ಮಾಲ್ ಗಿಫ್ಟಿಂಗ್ ಐಟಮ್ಸ್ಗಳಂತೂ ಲಾಟ್ ಆಫ್ ವೆರೈಟೀಸ್ ಇರುತ್ತೆ. ಆ್ಯಂಡ್ ಯಾವುದೇ ರೀತಿ ಜರ್ಮನ್ ಸಿಲ್ವರ್ ಕಲೆಕ್ಷನ್ ತೊಗೊಂಡ್ರು ನಿಮಗೆ ಬಲ್ಕಲ್ಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಸೊ ಇವಾಗ ಸಿಲ್ವರ್ ರೇಟ್ ಜಾಸ್ತಿ ಇರೋದ್ರಿಂದ ತುಂಬ ಜನ ಅಫರ್ಡ್ ಮಾಡೋಕ್ಕಾಗಲ್ಲ. ಸೊ ಅಂಥವ್ರಿಗೆ ಆಲ್ಟರ್ನೇಟಿವ್ ಅಂತೇಳಿ ಇವಾಗ ಜರ್ಮನ್ ಸಿಲ್ವರ್ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದರ ಮೇಂಟೈನ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಶಾಪ್ ಅವರು ತಿಳಿಸ್ಕೊಡ್ತಾರೆ. ಸೊ ಮೇನ್ ಆಗಿ ಇವ್ರದ್ದು ವೆರಿ ಅಫೋರ್ಡಬಲ್ ಪ್ರೈಸ್ ಇರುತ್ತೆ ಫ್ರೆಂಡ್ಸ್. ಹಾಗೆ ನಮ್ಮ ವಿಡಿಯೋ ನೋಡ್ಕೊಂಡು ಹೋಗಿದ್ದೀವಿ ಅಂತೇಳಿ ಮೆನ್ಷನ್ ಮಾಡಿದ್ರೆ ನಿಮಗೆ ಬೆಸ್ಟ್ ಪ್ರೈಸಲ್ಲೇ ಕೊಡ್ತಾರೆ. ಇವತ್ತು ಎಲ್ಲ ಕಲೆಕ್ಷನ್ಸಲ್ಲೂ ಕೆಲವು ಸ್ಯಾಂಪಲ್ ಅನ್ನು ತೋರಿಸ್ತಾ ಹೋಗಿದ್ದೀವಿ. ವಿಡಿಯೋ ಸ್ವಲ್ಪ ದೊಡ್ಡದಿರುತ್ತೆ, ಬಟ್ ನಿಮಗೆ ಎಲ್ಲ ರೀತಿ ಕಲೆಕ್ಷನ್ಸ್ ಕೂಡ ಇದರಲ್ಲಿ ಕವರೇಜ್ ಆಗಿರುತ್ತೆ. ಸೊ ನಿಮಗೇನಾದರೂ ಈ ರೀತಿ ಕಲೆಕ್ಷನ್ಸ್ ಬೇಕು ಅಂದರೆ ಡೈರೆಕ್ಟ್ ಆಗಿ ಶಾಪ್ಗೆ ಹೋಗ್ಬೋದು. ಶಾಪ್ಗೆ ಹೇಗೆ ಹೋಗ್ಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ. ಹಾಗೆ ಗೂಗಲ್ ಮ್ಯಾಪಿನ ಲೊಕೇಶನ್ ಏನಿದೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಕಲೆಕ್ಷನ್ ನೋಡೋದಕ್ಕೂ ಮುಂಚೆ ಒಬ್ರು ಹ್ಯಾಪಿ ಕಸ್ಟಮರ್ ನಮ್ಮ ಜೊತೆ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಜರ್ಮನ್ ಸಿಲ್ವರ್ ಐಟಮ್ಸ್ ತಗೊಳಕ್ ಬಂದ್ವಿ, ನಮಗೆ ಈ ತರ ಸ್ಟೆಪ್ಸ್ ವಿಗ್ರಹ ಇಡೋದಕ್ಕೆ ಅಂತ ಹುಡುಕಿ ಹುಡುಕಿ ಕೊನೆಗೆ ನಮಗೆ ಇಲ್ಲಿ ತುಂಬಾ ಒಳ್ಳೆ ಕಲೆಕ್ಷನ್ ಆಪ್ಷನ್ಸ್ ತುಂಬಾ ಇತ್ತು. ಅದರಲ್ಲಿ ನಮ್ಗೆ ಇದೊಂದು ತುಂಬಾ ಸೆಲೆಕ್ಟ್ ಆಗಿದೆ. ನಮಗ್ ಬೇಕಿರೋ ಬಜೆಟ್ ಅಲ್ಲಿ ಅಫೋರ್ಡಬಲ್ ರೇಟ್ ಅಲ್ಲಿ ಹಾಕೊಡ್ತಾ ಇದಾರೆ. ಓಕೆ, ಫಸ್ಟ್ ಟೈಮ್ ಬಂದಿರೋದು, ಆದ್ರೂ ನಮ್ಗೆ ಲೈಕ್ ವಿ ಇಮಿಡಿಯೇಟ್ಲಿ ತುಂಬಾ ಇಷ್ಟ ಆಗಿ ನಾವು ಇದನ್ನ ತಗೊಂಡು ಹೋಗ್ತಾ ಇದೀವಿ. ನಿಮ್ಗೆ ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು, ತುಂಬಾ ಒಳ್ಳೆ ಕಲೆಕ್ಷನ್ ಇದೆ. ನೀವೆಲ್ಲಾರು ಖಂಡಿತ ಇಲ್ಲಿ ಬಂದು ವಿಸಿಟ್ ಮಾಡ್ಬೇಕು. ಓಕೆ, ಸೊ ಮೇನ್ ಬೆಸ್ಟ್ ಡಿಸೈನ್ಸ್ ಮತ್ತೆ ಪ್ರೈಸ್, ತುಂಬಾ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದನ್ನ ಒಂದು ನಾವು ತಗೊಂತಾ ಇದೀವಿ ಬಾಬಾಗೋಸ್ಕರ. ಓ, ಸಾಯಿಬಾಬಾ ಇಡಕ್ಕೆ? ಸಾಯಿಬಾಬಾ ಇಡಕ್ಕೆ. ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಕ್ಯೂಟ್ ಆಗಿದೆ ಸಿಲ್ವರ್ ಅಲ್ಲಿ ಇದ್ದ ಹಾಗೆ. ಸಿಲ್ವರ್ ಅಲ್ಲೆಲ್ಲ ನಾವ್ ಇದ್ ಮಾಡಕ್ ಹೋದ್ರೆ ಲಕ್ಷಾಂತರ ಗಟ್ಟೆ ಆಗುತ್ತೆ. ಹೌದು, ಸೊ ಅಫೋರ್ಡಬಲ್ ಪ್ರೈಸ್. ಇನ್ಫ್ಯಾಕ್ಟ್ ಇದ್ರದ್ದು ಫಿನಿಶಿಂಗ್ ಬಂದು ಸಿಲ್ವರ್ ಗಿಂತ ಬೆಟರ್ ಇದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಸೊ ಇವಾಗ ನೀವು ಖುಷಿಯಾಗಿ ತಗೊಂಡು ಹೋಗ್ತಾ ಇದ್ದೀರಾ? ಖುಷಿಯಾಗಿ ತಗೊಂಡ್ರೆ ನಾನು ಎಲ್ಲರಿಗೂ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರಿಗೂ ಅರ್ಜ್ ಮಾಡ್ತೀನಿ, ಇಲ್ಲಿ ಬಂದು ತಗೊಂಡು ಹೋಗಿ ಅಂತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಮ್ಯಾಮ್. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಹೊಸ ಕಲೆಕ್ಷನ್ ಬಂದಿದೆ? ಹೊಸ ಹೊಸ ಪೂಜೆ ಐಟಮ್ ಬಂದಿದೆ, ಕಳಶ ಬಂದಿದೆ, ಅಷ್ಟಲಕ್ಷ್ಮಿ ಬಿಂದಿಗೆ ಬಂದಿದೆ, ಹೊಸ ಕುಂಕುಮ ಬಟ್ಲು ಬಂದಿದೆ. ಇದೆಲ್ಲ ಎಷ್ಟು ರುಪೀಸ್ ಪರ್ ಗ್ರಾಮ್ ನಿಂದ ಕೊಡ್ತಾ ಇದೀರಾ ಮ್ಯಾಮ್? ಇದು ಬಂದು 15 ರುಪೀಸ್‌ನಿಂದ 20 ರುಪೀಸ್ ಇದೆ ಮ್ಯಾಮ್. ಆಂಟಿಕ್ ಫಿಫ್ಟೀನ್‌ನಿಂದ 20 ರುಪೀಸ್ ಇರುತ್ತೆ. ಓಕೆ, 20 ಇಯರ್ಸ್ ಗ್ಯಾರಂಟಿ ಹಿಂಗೆ ಇರುತ್ತೆ, ಕಲರ್ ಇನ್ಸ್ಟೇಡ್ ಆಗಲ್ಲ. ಓಕೆ, ಸೊ ಇದೇನಾದ್ರೂ ಮೇಂಟೈನ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು? ಕಿಟಲ್ ವಾಷಿಂಗು ಅಷ್ಟೇನಾ? ಕ್ಲೀನ್ ವಾಟರ್ ವಾಶ್ ಆಗಿದೆ ಅಷ್ಟೇ. ಓಕೆ, ಸೊ ಯಾವುದು ಕೆಮಿಕಲ್ ಬಳಸೋ ಹಾಗಿಲ್ಲ? ಇಲ್ಲ. ಓಕೆ, ತುಂಬಾ ಚೆನ್ನಾಗಿದೆ ನೋಡಿ. ಇದು ಹೊಸ ಕಲೆಕ್ಷನ್ ಬಂದಿದೆ, ಕುಂಕುಮಭರಣಿಗಳು. ಸೊ ಇದ್ರ ಮೇಲೆ ಲಕ್ಷ್ಮಿ ಇರುತ್ತೆ, ಮತ್ತೆ ಇನ್ನೊಂದು ಏನಿದೆ ಸರ್? ಶಂಕುಚಕ್ರ ಬರುತ್ತೆ ಆ ಕಡೆ. ಓಕೆ, ಈ ರೀತಿ ಬೇಕಾದ್ರೂ ತಗೋಬಹುದು, ಇಲ್ಲ ನಿಮಗೆ ಬೇರೆ ರೀತಿ ಬೇಕಂದ್ರೆ ಅದನ್ನೇ ದೊಡ್ಡ ಸೈಜ್ ಪೂಜಾ ಸೆಟ್ ಇದೆ. ಚೆನ್ನಾಗಿದೆ ನೋಡಿ. ಸೊ ಇದು ಬಂದು ತೆಂಗಿನಕಾಯಿ ಕಳಶ ಅಂತ ಬರುತ್ತೆ, ತೆಂಗಿನಕಾಯಿ ಗೆಜ್ಜೆ ಇರೋದು. ಸೊ ಇದು ರಿಮೂವಬಲ್ ಇರುತ್ತೆ, ರಿಮೂವಬಲ್ ಬರುತ್ತೆ, ಈಸಿ ಟು ಮೇಂಟೈನ್, ತುಂಬಾ ಚೆನ್ನಾಗಿದೆ ನೋಡಿ. ಬಾಳೆ ಕಳಸ ಇದರಲ್ಲಿ ಸೈಜ್ ಏನಾದರೂ ಸಿಗುತ್ತೆ? ಒಂದೇ ಸೈಜ್, ಅದರಲ್ಲಿ ನಿಮಗೆ ಫ್ಲವರ್ ಡಿಸೈನ್ ಬರುತ್ತೆ, ಅಷ್ಟಲಕ್ಷ್ಮಿ ಬರುತ್ತೆ. ಓಕೆ, ಸೈಡಲ್ಲಿ ನಿಮಗೆ ಈ ರೀತಿ 3D ಡಿಸೈನ್ ಕೊಟ್ಟಿದ್ದಾರೆ ನೋಡಿ, ಲಕ್ಷ್ಮಿದು ನೋಡಿ. ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿರುವಂಥದ್ದು. ಸ್ಟಿಕ್ ಸೈಜಲ್ಲಿ ಬರುತ್ತೆ ನೋಡಿ, ತುಂಬ ದೊಡ್ಡದಲ್ಲ, ತುಂಬ ಚಿಕ್ಕದಲ್ಲ, ಮೀಡಿಯಂ ಸೈಜಲ್ಲಿ ಬರುತ್ತೆ. ಸೊ ಇದು ಗಂಟಿಗಳು ಕೂಡ ಇರುತ್ತೆ. ಎಷ್ಟು ಸೈಜ್ ಬರುತ್ತೆ ಸರ್ ಗಂಟಿಗಳಲ್ಲಿ? ಸ್ಟಾರ್ಟಿಂಗ್ ಸೈಜ್ ಇದು, ಇದು ಸ್ಟಾರ್ಟಿಂಗ್ ಚಿಕ್ಕದು. ಎಲ್ಲ ವೆಯ್ಟ್ ಲೆಕ್ಕನ ಪೀಸ್ ಲೆಕ್ಕ ಬರುತ್ತೆ? ಕೆಲವು ಪೀಸ್ ಸೆಟ್ ಇದೆ, ಕೆಲವು ತುಂಬ ಲೆಕ್ಕ ಇದೆ. ಓಕೆ, ಇದು ಲಕ್ಷ್ಮೀ ದೀಪ ನೋಡಿ, ತುಂಬ ಚೆನ್ನಾಗಿದೆ. ಇದು ಬಂದು ಕುಂಕುಮ ಪಂಚಪಾತ್ರ ಬರುತ್ತೆ, ಇದರಲ್ಲಿ ನಿಮ್ಗೆ ಅಷ್ಟಲಕ್ಷ್ಮಿ ಬರುತ್ತೆ, ಶಂಕುಚಕ್ರ, ಫ್ಲವರ್ ಡಿಸೈನ್, ಇದು ಸ್ಪೂನ್ ಬರುತ್ತೆ, ಸ್ಪೂನ್ ಬರುತ್ತೆ ಇದು. ಓಕೆ, ಶಂಕುಚಕ್ರ ಬರುತ್ತೆ, ಶಂಕುಚಕ್ರ ಇದರಲ್ಲಿ, ಸ್ಪೂನ್ ಅಲ್ಲಿ ಡಿಸೈನ್ ಬಂದು ಶಂಕುಚಕ್ರ ಬರುತ್ತೆ, ರಾಧಾಕೃಷ್ಣ ಬರುತ್ತೆ, ಪಂಚಪಾತ್ರೆ. ಇದನ್ನ ದೊಡ್ಡ ಸೈಜ್ ಗಂಟೆ ಸಿಗುತ್ತೆ ನಿಮಗೆ, ಡೈಲಿ ಯೂಸ್ ಮಾಡಕ್ಕೆ ದೇವ್ರ ಮನೆಯಲ್ಲಿ ಒಂದ್ ಬೇಕು ಅಂತ ಅನ್ನೋರಿಗೆ ನೆಕ್ಸ್ಟ್ ಸೈಜ್ ಇದು. ಹನುಮಂತನ ಕೃಷ್ಣ, ಕೃಷ್ಣ ಬರುತ್ತೆ, ಹನುಮಾನ್ ಬರುತ್ತೆ, ನಂದಿ ಬರುತ್ತೆ, ಗಣೇಶ ಬರುತ್ತೆ. ಓಕೆ ಸರ್, ಈ ರೀತಿ ನಿಮಗೆ ಸೆಟ್ ವೈಸ್ ಕಂಪ್ಲೀಟ್ ಆಗಿ ಬೇಕಾದ್ರೂ ಕೂಡ ಪರ್ಚೇಸ್ ಮಾಡಬಹುದು. ಸೊ ಈ ತೆಂಗಿನಕಾಯಿ ಏನಿದೆ ರಿಮೂವೆಬಲ್ ಇರುತ್ತೆ, ತುಂಬಾ ಚೆನ್ನಾಗಿದೆ ನೋಡಿ. ಇದರಲ್ಲಿ ಏನಾದರೂ ನೀವು ಅಕ್ಕಿ ಆ ಥರ ಎಲ್ಲ ಹಾಕಿ ಇಟ್ಕೋಬಹುದು. ಇದು ಪೂಜೆ ಸೆಟ್, ಪೂಜೆ ಸೆಟ್ ಬರುತ್ತೆ, ಕಾಯಿ ಇದೆ, ಎಲೆ ಬರುತ್ತೆ ನೋಡಿ ದೊಡ್ಡದು, ಇದು ಕೂಡ ರಿಮೂವೆಬಲ್.
ಲಕ್ಷ್ಮಿ ಬಿಂಕಿ, ಗಜಲಕ್ಷ್ಮಿ ಗಜಲಕ್ಷ್ಮಿ ಇಲ್ಲ, ಫ್ಲವರ್ ಡಿಸೈನ್ ಬರುತ್ತೆ. ಇದು ಹೊಸದಾಗಿ ಬಂದಿರೋ ಡಿಸೈನ್, ಇದು ಹೊಸದಾಗಿ ಬಂದಿದೆ. ನೀರು ಹಾಕೋದಕ್ಕಾಗಿರ್ಬೋದು ಅಥವಾ ನೀವು ಡೆಕೋರೇಟಿವ್ ಪರ್ಪಸ್ ಕೂಡ ಯೂಸ್ ಮಾಡ್ಕೋಬಹುದು. ಇದ್ರಲ್ಲಿ ಸೈಜ್ ಏನಾದ್ರೂ ಸಿಗುತ್ತಾ ಸರ್? ಒಂದ್ ಸೈಜ್ ಇದೆ ಇವಾಗ, ಚಿಕ್ಕ ಸೈಜ್ ಸಿಗುತ್ತೆ, ಚಿಕ್ಕ ಸೈಜ್ ಖಾಲಿ ಆಗಿದೆ ಮ್ಯಾಮ್. ಓಕೆ, 3D ಅಲ್ಲಿ ಬಂದು ಈ ರೀತಿ ನಿಮಗೆ ಲಕ್ಷ್ಮಿ ಕೊಟ್ಟಿರ್ತಾರೆ. ಫ್ಲವರ್ ಬೇಕಾ ಫ್ಲವರ್ ಕೊಡ್ತೀವಿ, ಇಲ್ಲ ರಾಧಾಕೃಷ್ಣ ಬೇಕಾ ರಾಧಾಕೃಷ್ಣ ಬೇಕಾ ಮಾಡಿಸ್ಕೊಡ್ತೀವಿ. ಕಸ್ಟಮೈಸ್ ಅಲ್ಲಿ ಮಾಡ್ಕೊಡ್ತೀರಾ? ಸೊ ಕಸ್ಟಮರ್ ಡಿಮ್ಯಾಂಡ್ ಪ್ರಕಾರ ಕೂಡ ಮಾಡ್ಬೋದು, ಅಂಡ್ ಸೈಜ್ ಕೂಡ ಅವ್ರ ಡಿಮ್ಯಾಂಡ್ ಪ್ರಕಾರ ಮಾಡ್ಬೋದು. ಮ್ಯಾಮ್ ಇದೊಂದು ಆರ್ತಿ ಬೋದು. ಓಕೆ, ಆರ್ತಿ ತಗೊಂಡು ಹೋಗ್ತಾರಲ್ಲ ಅದಲ್ಲ, ಅಷ್ಟಲಕ್ಷ್ಮಿ ಇದೆ, ಸಿಂಗಲ್ ಲಕ್ಷ್ಮಿ ಬೇಕು, ಸಿಂಗಲ್ ಬರುತ್ತೆ. ಇದ್ರಲ್ಲಿ ಫ್ಲವರ್ ಡಿಸೈನ್ ಬರುತ್ತೆ, ಕಟಿಂಗ್ ಬರುತ್ತೆ ನಿಮ್ಗೆ. ನಾರ್ಮಲ್ ಅಂದ್ರೆ ಈ ತರ ಬರುತ್ತೆ ನೋಡಿ. ಓಕೆ, ಸೊ ಎರಡು ರೀತಿ ಡಿಸೈನ್ ಸಿಗುತ್ತೆ, ಅದೆಲ್ಲ ಸೈಜಸ್ ಸಿಗುತ್ತೆ ನಿಮ್ಗೆ. ಯಾವ ಸೈಜ್ ಬೇಕೋ ಕಸ್ಟಮೈಸ್ ಮಾಡ್ಕೊಡ್ತೀವಿ ನಾವು ಈ ಸೈಜ್ ಅಲ್ಲಿ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಆರ್ತಿ ಬಟ್ಲೇನೆ ದೊಡ್ಡದಾಗ್ ಬಂದಿರತ್ತೆ, ಚೆನ್ನಾಗಿದೆ ನೋಡಿ. ಯಾರೋ ಕಸ್ಟಮರ್ ಕೇಳಿದ್ರು, ಅದರಲ್ಲಿ ನಾವು ಎಕ್ಸ್ಟ್ರಾ ಒಂದು ಪೀಸ್ ಮಾಡ್ಕೊಂಡಿದ್ದೀವಿ. ಹೌದಾ? ಓಕೆ, ಸೊ ಕಸ್ಟಮೈಸ್ ಬೇಕಂದ್ರೆ ಅವ್ರ ಡಿಸೈನ್ ಪ್ರಕಾರ ಮಾಡ್ಕೊಡ್ತೀರಾ? ಲಕ್ಷ್ಮಿ ಬೇಕಂದ್ರೆ ಲಕ್ಷ್ಮಿ ಮಾಡ್ಕೊಡ್ತೀನಿ, ಶಂಕು ಚಕ್ರ ಎಲ್ಲ ಕೊಡ್ತೀನಿ. ಸೊ ಈ ರೀತಿ ಡಿಸೈನ್ ಇದೆ ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಮಲ್ಟಿ ಪರ್ಪಸ್ ಯೂಸ್ ಮಾಡ್ಕೋಬಹುದು ನೀವು. ಡ್ರೈ ಫ್ರೂಟ್ಸ್ ಬರುತ್ತೆ ಮ್ಯಾಮ್, ಯುನಿಕ್ ಪೀಸ್ ಇದೆ ನೋಡಿ. ಫೋಟೋಸ್, ಫ್ಯಾನ್ ಮತ್ತೆ ಡ್ರೈ ಫ್ರೂಟ್ಸ್ ಕೂಡ ಹಾಕಿ ಇಟ್ಕೊಳ್ಬಹುದು, ಮಲ್ಟಿ ಪರ್ಪಸ್ ಯೂಸ್ ಗೆ ಇಟ್ಕೋಬಹುದು, ಡೆಕೋರೇಷನ್ ಕೂಡ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ, ಯಾರಿಗಾದ್ರೂ ಗಿಫ್ಟ್ ಕೂಡ ಕೊಡ್ಬಹುದು. ಸೂಪರ್. ಬಿಂದಿಗೆ ಕಳಿಸತ್ತರ ಬರುತ್ತೆ ನೋಡಿ ಈ ಡಿಸೈನ್ಸ್ ಬಂದು ನಿಮ್ಗೆ. ಸೊ ಈ ಡಿಸೈನ್ಸ್ ಬಂದು ನಿಮ್ಗೆ ಈ ರೀತಿ ಎಲಿಫೆಂಟ್ ಇರೋದಿರತ್ತೆ, ಅಂಡ್ ಪೀಕಾಕ್ ಕೂಡ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ಸ್ ಇರತ್ತೆ. ಇದರಲ್ಲಿ ಇನ್ನ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂತಂದ್ರೆ ಪೀಕಾಕ್ ಹೆಜ್ಜೆ ಇರುತ್ತೆ, ತುಂಬಾ ಚೆನ್ನಾಗಿದೆ. ಇದು ಎಷ್ಟು ಫೀಟ್ ಬರುತ್ತೆ? 38 inches ಅಲ್ಲಿ. ಇದು ಬಂದು ಗಣೇಶನ್ ಫೇಸ್ ಇರುವಂತದ್ದು, ತುಂಬಾ ಚೆನ್ನಾಗಿದೆ ನೋಡಿ. ಇದರಲ್ಲಿ ನಿಮ್ಗೆ ಚಿಕ್ಕ ಸೈಜ್ ನಿಂದ ದೊಡ್ಡ ಸೈಜಸ್ ವರೆಗೂ ಇರುತ್ತೆ. ಇದರಲ್ಲಿ ದಶಾವತಾರ, ಇದು ದಶಾವತಾರ, ಕೆಳಗಡೆ ಬಂದ್ರೆ ಎಲಿಫೆಂಟ್. ಚೆನ್ನಾಗಿದೆ ಎಲಿಫೆಂಟ್, ಈ ರೀತಿ ಕೊಂಡಿದ್ದಾರೆ, ಚೆನ್ನಾಗಿದೆ ನೋಡಿ. ಮದುವೆ ಮನೇಲಿ ಆಗಿರ್ಬೋದು, ದೊಡ್ಡ ದೊಡ್ಡ ಹಾಲ್ ಇದ್ರೆ, ಪೂಜೆಗೆ ಅಕ್ಕಪಕ್ಕ ಇಡ್ತೀವಿ ಅಂತಂದ್ರೆ ನಿಮ್ಗೆ ದೊಡ್ಡ ಸೈಜ್ ಅಲ್ಲಿ ಇರುವಂತದ್ದು ತೋರಿಸ್ತಾರೆ. ಇದು 20 rupees ಬಾರ ಸ್ಪೆಷಲ್ ಬಂದಿರೋದು. ಇದು ಓಕೆ, ಮೇಲೆ ಲೇಡಿ ಇರೋದು, ಕೆಳಗಡೆ ಬಂದು ದೀಪ ಹಚ್ಕೊಬಂಡು ಆ ಕಡೆ ಕಡೆ ಗಣೇಶ ಲಕ್ಷ್ಮಿ ಬರ್ತಾರೆ. ಅದ್ರ ಕೆಳಗಡೆ ತಿರುಗಿನ ಇದು ಎಲಿಫೆಂಟ್ ಕೆಳಗಡೆ ದೀಪನ ಹಚ್ಕೋಬಹುದು, ಎಲಿಫೆಂಟ್ ಕೆಳಗಡೆ ದೀಪನ ಹಚ್ಕೋಬಹುದು. ಚೆನ್ನಾಗಿದೆ ನೋಡಿ, ಇದು ಕೂಡ ಸೂಪರ್ ಆಗಿದೆ. ಸೊ ಇಲ್ಲಿ ಕೂಡ ನಿಮ್ಗೆ ದೀಪ ಕೊಟ್ಟಿರೋದ್ರಿಂದ ನೋಡೋದಕ್ಕೆ ತುಂಬಾ ಯುನೀಕ್ ಆಗಿ ಕಾಣಿಸುತ್ತೆ. ಅಂಡ್ ಲೋಟಸ್ ಡಿಸೈನ್ ಬಂದಿದೆ, ಡಿಸೈನ್ ಮತ್ತೆ ಕಾರ್ವಿಂಗ್ ವರ್ಕ್ ತುಂಬಾ ಚೆನ್ನಾಗಿದೆ. ಸೊ ಇದೆಲ್ಲ ಬಂದು ರಿಟರ್ನ್ ಗಿಫ್ಟ್ ಸರ್? ರಿಟರ್ನ್ ಗಿಫ್ಟ್ ಬರುತ್ತೆ ಮ್ಯಾಮ್, ಇದು ಸ್ಟಾರ್ಟಿಂಗ್ 100 rupees ಬರುತ್ತೆ ನಿಮಗೆ. ಓಕೆ, ಚೆನ್ನಾಗಿದೆ ನೋಡಿ, 100 rupees ನಿಮಗೆ ರಿಟರ್ನ್ ಗಿಫ್ಟ್ಗಳು ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಹೊಸ ಡಿಸೈನ್ಸ್ ಬಂದಿದೆ, ಸ್ವ್ಯಾನು ಮತ್ತು ಈ ರೀತಿ ನಿಮಗೆ ಕುಂಕುಮ ಬರ್ಣಿ ಎಲ್ಲೇ ಸ್ವ್ಯಾನ್ ಡಿಸೈನ್. ಇದು ಬಂದು ರಾಮ್ ಪರಿವಾರನ, ರಾಮ್ ಪರಿವಾರ ಬರುತ್ತೆ. ಇದು ಬಂದು ಗೋಲ್ಡಲ್ಲಿ, ಸೊ ಇದು ಬಂದು ಸಿಲ್ವರ್ ಡಿಸೈನಲ್ಲಿ ಬರುತ್ತೆ. ಇದು ಬಂದು ತಿರುಪತಿ ವೆಂಕಟರಮಣ, ಮತ್ತು ನಿಮಗೆ ಶಂಕು ಮತ್ತು ಚಕ್ರ ಬರುತ್ತೆ ನೋಡಿ. ತುಂಬ ಚೆನ್ನಾಗಿದೆ, ಗಣೇಶ ವಿತ್ ಆರ್ಚ್ ಕೊಟ್ಟಿದ್ದಾರೆ. ಸೊ ಸ್ಟಾರ್ಟ್ ಫ್ರಮ್ ಎಷ್ಟು ಇರುತ್ತೆ ಸರ್ ಇದರಲ್ಲಿ? 100 rupees ಅಲ್ಲಿ ಬರುತ್ತೆ. ಚೆನ್ನಾಗಿದೆ ಕೂಡ, ಚೆನ್ನಾಗಿದೆ ನೋಡಿ, ಒಂದು ಐಡಲ್ ಥರ ಬರುತ್ತೆ. ಸೊ ಇದೆಲ್ಲ ಇಟ್ಕೋಬೋದು ನಿಮ್ಮ ಮನೆಯಲ್ಲಿ. ಇನ್ನು ಹಸು ಕರು ನೋಡೋದಾದರೆ ಇದರಲ್ಲಿ ನಿಮಗೆ ಸಿಲ್ವರ್ ಕಲರ್ ಕೂಡ ಬರುತ್ತೆ, ಮತ್ತು ಗೋಲ್ಡ್ ಶೇಡಲ್ಲಿ ಕೂಡ ಬರುತ್ತೆ, ಸ್ವ್ಯಾನ್ಗಳು ಇರುತ್ತೆ. ತುಂಬ ವೆರೈಟೀಸ್ ಇದೆ ಇದರಲ್ಲಿ, ಇನ್ನೂ ತುಂಬ ವೆರೈಟೀಸ್ ಇದೆ. ಸ್ವಲ್ಪ ನಾವು ಲೇಟೆಸ್ಟಾಗಿ ಬಂದಿರುವಂಥ ಕಲೆಕ್ಷನ್ ಮಾತ್ರ ತೋರಿಸಿದ್ದೀವಿ. ಸೊ ನಿಮಗೇನಾದರೂ ಬೇಕಾದರೆ ವಿಡಿಯೋ ಕಾಲ್ ಆಪ್ಷನ್ ಇರುತ್ತೆ, ವಿಡಿಯೋ ಕಾಲ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೋಬೋದು. ಸಿಲ್ವರಾ? ಪ್ಯೂರ್ ಓಕೆ, 999 ಸಿಲ್ವರ್ ಅಂತೇಳಿ ಬರುತ್ತೆ. ಇದರಲ್ಲಿ ಸೈಜಸ್ ಬೇಕು ಅಂದರೆ ನಿಮಗೆ ಸೈಜಸ್ಗಳು ಕೂಡ ಸಿಗುತ್ತೆ. ಸೊ ಅಟ್ ಎ ಟೈಮ್ ಇದರಲ್ಲಿ ನಿಮಗೆ ಕ್ವಾಂಟಿಟಿ ಬೇಕು ಅಂದರೆ ಕ್ವಾಂಟಿಟಿ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಸೊ ಏನೇನು ದೇವ್ರು ಬರುತ್ತೆ ಸರ್ ಇದರಲ್ಲಿ? ಗಣೇಶ, ಲಕ್ಷ್ಮಿ, ಬಾಲಾಜಿ, ರಾಧಾಕೃಷ್ಣ. ಓಕೆ, ಚೆನ್ನಾಗಿದೆ. ಸಾಯಿಬಾಬಾ ಬರುತ್ತೆ. ಓಕೆ, ಇದೆಲ್ಲ ಸಿಂಗಲ್ ಪೀಸ್ ಕೊರಿಯರ್ ಕಳಿಸ್ತೀರಾ? ಸಿಂಗಲ್ ಪೀಸ್ ಕೊಡ್ತೀವಿ. ಕೊರಿಯರ್ ಚಾರ್ಜ್ ಎಷ್ಟು ಆಗುತ್ತಾ? ಸಿಂಗಲ್ ಪೀಸ್ ಆದರೆ ಕೊರಿಯರ್ ಚಾರ್ಜಸ್ ಆಗುತ್ತೆ. ಬಲ್ಕ್ ಆಯಿತು ಅಂದರೆ ಕೊರಿಯರ್ ಚಾರ್ಜಸ್ ಇರಲಿಲ್ಲ. ಓಕೆ ಓಕೆ, ಚೆನ್ನಾಗಿದೆ ನೋಡಿ. ಇದು ಕೂಡ ಸ್ಟೋರೇಜ್ ಬಾಕ್ಸಸ್. ಸೊ ಈ ರೀತಿ ಕೂಡ ನಿಮಗೆ ಇವ್ರ ಹತ್ರ ಸಿಗುತ್ತೆ. ಇದೆಲ್ಲ ಐಡಿಯಾಸ್ ಬರ್ತವೆ ಫ್ರೆಂಡ್ಸ್, ಚಿಕ್ಕ ಸೈಜಿಂದ ಸ್ಟಾರ್ಟಿಂಗ್ ಸೈಜಿಂದ ಕೊಡೋದು, ದೊಡ್ಡ ಸೈಜ್ ಗಂಟೆ ಗಿಫ್ಟ್ ಐಟಮ್ಸ್ಗಳಿಗೆ. ಎಷ್ಟಾಗುತ್ತೆ ಪ್ರೈಸ್ ರೇಂಜ್, ಎಷ್ಟಾಗುತ್ತೆ ಇದರಲ್ಲಿ? ಸ್ಟಾರ್ಟಿಂಗ್ 1000 rupees ಶುರು ಆಗುತ್ತೆ. ಓಕೆ, ಬೇಬಿ ಸೈಜ್ ಅಲ್ಲಿ ಫ್ರೆಂಡ್ಸ್? ಹಾಂ. ಓಕೆ, 1.5 inch ಬರುತ್ತೆ ಇದು, 2 inch ಆಗುತ್ತೆ ಸರ್, 2 inch ಬರುತ್ತೆ. ಸೊ ಲಾಸ್ಟ್ ಹೈಯೆಸ್ಟ್ ಬಂದು ಎಷ್ಟು ಇಂಚ್ ವರೆಗೂ ಬರುತ್ತೆ? 9 inch
ಸೊ ಇದ್ರಲ್ಲಿ ಕೂಡ ನಿಮ್ಗೆ ಶಿವಲಿಂಗ ನೋಡ್ಬೋದು, ಶಿವ ಪರಿವಾರ ಇರತ್ತೆ, ಅಂಡ್ ಬಾಲಾಜಿದು ಐಡಲ್ಸ್ ಗಳು ಕೂಡ ಇರತ್ತೆ, ಗಣೇಶನ್ದಿದೆ, ಲಕ್ಷ್ಮಿದು, ಸರಸ್ವತಿದು ಕೂಡ ಇರತ್ತೆ ನೋಡಿ, ಚೆನ್ನಾಗಿದೆ ಅಲ್ವಾ ಇದು. ಓ, ಬಾಲರಾಮನ್ ಐಡಲ್ ಕೂಡ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಏನ್ ಬರುತ್ತೆ? ವ್ಯಾಕ್ಸ್ ವ್ಯಾಕ್ಸ್ ಮಾಡ್ಬೋದು. ಪ್ಯೂರ್ ಸಿಲ್ವರ್, ಪ್ಯೂರ್ ಸಿಲ್ವರ್ ಕೋಟಿಂಗ್ ಇರೋದು. ಓಕೆ, ಸೊ ಇದೆಲ್ಲ ಬಂದು ನಾರ್ಮಲ್ ಇಂಡಿಯನ್ ಜರ್ಮನ್ ಸಿಲ್ವರ್ ಬರುತ್ತೆ. ಎಷ್ಟಾಗುತ್ತೆ ಇದೆಲ್ಲ ಪರ್ ಗ್ರಾಮ್ಗೆ? ಪರ್ ಗ್ರಾಮ್ ಬಂದು 68 ರೂಪೀಸ್ ಇದೆ. 68 ರೂಪೀಸ್ ಆಗುತ್ತೆ. ಓಕೆ, ಇದೆಲ್ಲ ವೇಟ್ ಮೇಲೆ ಅಲ್ವಾ? ವೇಟ್ ಮೇಲೆ. ಸೈಜಸ್? 6 ಇಂಚಸ್ 30 ಇಂಚಸ್ ಕಟ್ ಇದೆ. ಸೊ ಇದೆಲ್ಲ ಬಂದು ಐಡಲ್ಸ್ ಗಳು, ಆಂಟಿಕಲ್ ಬರುತ್ತೆ, ಆಂಟಿಕಲ್ಲಿ ಪ್ಯೂರ್ ಆಂಟಿಕ್ ಜರ್ಮನ್ಸ್ ಬರುತ್ತೆ, ಕುಬೇರ ಬರುತ್ತೆ, ಓಕೆ, ಅನ್ನಪೂರ್ಣೇಶ್ವರಿ ಬರುತ್ತೆ, ಮತ್ತೆ ಹಸು ಕರುಗಳು ಬರುತ್ತೆ, ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ಗಂಟೆ ಬರುತ್ತೆ. ಸೊ ಹಸು ಕರುಗಳು ಕೂಡ ಚಿಕ್ಕ ಸೈಜ್ ನಿಂದ ದೊಡ್ಡ ಸೈಜ್ ಬರುತ್ತೆ. ಶಿವ ಪಾರ್ವತಿ ಬರುತ್ತೆ, ಆಂಟಿಕಲ್ ಶಿವ ಪಾರ್ವತಿದು ಆಂಟಿಕಲ್ ಏನ ದೊಡ್ಡ ಸೈಜ್ ಇದೆ ನೋಡಿ, ದೊಡ್ಡ ಸೈಜ್ ಚಿಕ್ಕ ಸೈಜ್ ಸಿಗುತ್ತೆ, ಇದು ಬರುತ್ತೆ. ಗಣೇಶ ಪಾರ್ವತಿ ಚೆನ್ನಾಗಿದೆ. ಶಿವ ಪಾರ್ವತಿದು ಚಿಕ್ಕ ಐಡಲ್ಸ್ ಗಳು ಬೇಕಂದ್ರೂ ಕೂಡ ನಿಮ್ಗೆ ಸಿಗುತ್ತೆ ನೋಡಿ. ಎಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಇದರಲ್ಲಿ? 20 ರುಪೀಸ್ ಪರ್ ಗ್ರಾಮ್. ತೂಕದ ಲೆಕ್ಕದಲ್ಲೇ ಕೊಡ್ತೀರಾ? ಓಕೆ, ತುಂಬಾ ಚಿಕ್ಕ ಚಿಕ್ಕ ಐಡಲ್ಸ್ ಗಳು ಕೂಡ ಇರುತ್ತೆ ನೋಡ್ಬೋದು ನೀವು. ಅರೌಂಡ್ 2 ಇಂಚಸ್ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ. ಬಾಲಕೃಷ್ಣ ಆಗಿರ್ಬೋದು, ಲಕ್ಷ್ಮೀದ ಆಗಿರ್ಬೋದು, ಗಣೇಶಂದು ಚಿಕ್ಕ ಸೈಜ್ ನಿಂದ ದೊಡ್ಡ ಸೈಜಸ್ ವರೆಗೂ ಇರುತ್ತೆ. ಸೊ ಇದೆಲ್ಲ ಬಂದು ನಿಮ್ಗೆ ಚಿಕ್ಕ ಚಿಕ್ಕ ಸೈಜ್ ಅಲ್ಲಿ ದೀಪಗಳು. ಆಂಟಿಕಲ್ ನಿಮ್ಗೆ ಕಾಮಾಕ್ಷಿ ದೀಪ ವೆರೈಟಿ ಇದೆ. ಕಾಮಾಕ್ಷಿ ದೀಪ ಅಲ್ಲಿ ವೆರೈಟಿ ಆರ್ಚ್ ಬರ್ತದೆ ನಿಮಗೆ ಡಿಸೈನ್ಸ್. ಓಕೆ, ಇದರಲ್ಲಿ ಸೈಜಸ್ ಏನಾದ್ರು ಸೈಜಸ್ ಇರುತ್ತಾ? ಓಕೆ, ಎಲ್ಲ ನಿಮಗೆ ದೀಪಗಳ ಡಿಸೈನ್ಸ್ ಇರುತ್ತೆ ನೋಡಿ. ಇದರಲ್ಲಿ ಸೈಜಸ್ ಬೇಕಾದ್ರೆ ಸೈಜಸ್ ಚಿಕ್ಕದು ದೊಡ್ಡದು ಕೂಡ ಸಿಗುತ್ತೆ. ಸಿಂಹಾಸನ, 5 ಸ್ಟೆಪ್ ಅಲ್ಲಿ ಇರುವಂತಹ ಸಿಂಹಾಸನ ಬರುತ್ತೆ. ಸಿಂಹಾಸನ ಇದು ಬಂದು ನಮ್ಗೆ 5 ಸ್ಟೆಪ್ಸ್ ಅಲ್ಲಿ ಇರುವುದಿರತ್ತೆ ನೋಡಿ. ಬ್ಯಾಕ್ ಸೈಡ್ ಬಂದು ಬಾಲಾಜಿ ಇರತ್ತೆ. ಇದರಲ್ಲಿ ನಮಗೆ ಕಸ್ಟಮೈಸ್ ಬೇಕು ಮಾಡ್ಕೊಡ್ತೀವಿ ಬೇರೆ ಡಿಸೈನ್ ಅಲ್ಲಿ. ಏನ್ ಡಿಸೈನ್ ಕೂಡ ಮಾಡ್ಕೊಡ್ತೀವಿ ಕಸ್ಟಮೈಸ್. ಇದು ಬಂದು ಐಡಲ್ಸ್ ಕ್ಯಾಂಡಲ್ ಸ್ಟ್ಯಾಂಡ್ಸ್ ಇದು. ಕ್ಯಾಂಡಲ್ ಸ್ಟ್ಯಾಂಡ್ಸ್ ಗಳು ಇರತ್ತೆ ನೋಡಿ, ಚೆನ್ನಾಗಿದೆ. ಸೈಡ್ ಬಂದಿರೋದು ಕ್ಯಾಂಡಲ್ ಸ್ಟ್ಯಾಂಡ್ ಇದು, 3 ಇದು, 3 ಇದು ಬರುತ್ತೆ ಅಲ್ವಾ? ಫಸ್ಟ್ ಅವರು ಸಿಂಗಲ್ ಬರ್ತಿದೆ. ಓಕೆ, ಇದು 3 ಬಂದಿದೆ. ಇದು ಬಂದು ಸ್ವ್ಯಾನ್ ವಿತ್ ಸ್ಪೂನ್ ಬರುತ್ತೆ. ಆ್ಯಂಡ್ ಟ್ರೇಗಳು ಇದೆಲ್ಲ ಇಂಪೋರ್ಟೆಡ್? ಇಂಪೋರ್ಟೆಡ್. ಸೊ ಇದೆಲ್ಲ ಪೀಸ್ ಲೆಕ್ಕ, ಪೀಸ್ ಲೆಕ್ಕ. ಇದರಲ್ಲಿ ಚಿಕ್ಕ ಸೈಜ್ ದೊಡ್ಡ ಸೈಜಸ್ ಎಲ್ಲ ಇರೋಲ್ಲ. ಇದು ಚಿಕ್ಕ ಸೈಜ್ ಅಲ್ಲಿ ಹೊಸ ಡಿಸೈನ್ಸ್ ಬಂದಿದೆ ನೋಡಿ. ಈ ತರ ಡಿಸೈನ್ಸ್ ಬಂದಿದೆ. ಇದರಲ್ಲಿ ಸೈಜ್ ಸಿಗುತ್ತೆ, ಇನ್ನು ಚಿಕ್ಕ ಸೈಜ್. ಚಿಕ್ಕ ಸೈಜ್ ಸ್ಟಾರ್ಟ್ ಫ್ರಮ್ ಎಷ್ಟಾಗುತ್ತೆ ಇದರಲ್ಲಿ? 1000 ರಿಟರ್ನ್ ಗಿಫ್ಟ್ಗೆ ಚೆನ್ನಾಗಿದೆ. ಇದು ಇನ್ನು ಚಿಕ್ಕ ಸೈಜ್ ಅಲ್ಲಿ ಬರುತ್ತೆ, ರೌಂಡ್ ಅಲ್ಲಿ ಚೆನ್ನಾಗಿದೆ ನೋಡಿ. ಇದರಲ್ಲಿ ನಿಮಗೆ ಸೈಜಸ್ ತುಂಬಾ ದೊಡ್ಡವರೆಗೂ ಸಿಗುತ್ತೆ ಈ ಡಿಸೈನ್ ಅಲ್ಲಿ. ಸೊ ಇನ್ನ ತುಂಬಾ ಇದರಲ್ಲಿ ಡಿಸೈನ್ಸ್ ಇರತ್ತೆ ನೋಡಿ, ಬೇರೆ ಬೇರೆ ಡಿಸೈನ್ಸ್ ಇರತ್ತೆ. ಅಂಡ್ ಸೈಜಸ್ ಗಳು ಬೇಕಾದ್ರೆ ನಿಮ್ಗೆ ಸೈಜಸ್ ಗಳು ಕೂಡ ಸಿಗುತ್ತೆ. ಶೇಪ್ಸ್ ಅಲ್ಲಿ ನಿಮ್ಗೆ ಸ್ಕ್ವೇರ್ ಅಲ್ಲಿ ಬೇಕು, ರೆಕ್ಟಾಂಗಲ್ ಅಲ್ಲಿ ಬೇಕು, ಓವಲ್ ಶೇಪ್ ಅಲ್ಲಿ ಬೇಕಾದ್ರೂ ಕೂಡ ಸಿಗುತ್ತೆ. ಅಂಡ್ ಸಿಲ್ವರ್ ಮತ್ತೆ ಗೋಲ್ಡ್ ಎರಡೂ ರೀತಿಯಲ್ಲಿ ಸೈಜಸ್ ಕೂಡ ಡಿಸೈನ್ಸ್ ಇರತ್ತೆ. ತುಳಸಿ ಪಾಟ ಚೆನ್ನಾಗಿದೆ ಅಲ್ಲ, ಹೊಸ ಡಿಸೈನ್ ಬಂದಿದೆ ನೋಡಿ. ಓಕೆ, ಸೊ ಇಷ್ಟು ದಿನ ನಾವು ಆಂಟಿಕಲ್ ನೋಡ್ತಾ ಇದೀವಿ, ಇವಾಗ ನಾರ್ಮಲ್ ಆಗಿ ಇಂಡಿಯನ್ ಜರ್ಮನ್ ಸಿಲ್ವರ್ ಅಲ್ಲಿ ನೋಡ್ತಾ ಇದೀವಿ ನೋಡಿ. ಇದ್ರಲ್ಲಿ ಕೂಡ ಲಕ್ಷ್ಮಿ ಬಂದಿದೆ, ಗಜಲಕ್ಷ್ಮಿ. ಓ, ಅದಕ್ಕೂ ಕೂಡ ಯೂಸ್ ಮಾಡಬಹುದು, ಮಲ್ಟಿಪರ್ಪಸ್ ಯೂಸ್ ಅಲ್ವಾ, ಚೆನ್ನಾಗಿದೆ. ಇದೆಲ್ಲ ನಮಗೆ ಕಳಶಗಳು ಬರುತ್ತೆ ನೋಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕಂತಲೇ ಮಾಡ್ತಾ ಇರುವಂತಹ ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಸೊ ಇದರಲ್ಲಿ ಸೈಜ್ ಸಿಗುತ್ತಾ ಸರ್? ಸೈಜ್ ಸಿಗುತ್ತೆ. ಓಕೆ, ಮುಂದೆ ಸ್ಟಾರ್ಟಿಂಗ್ ಸೈಜ್ ಇದು ಪೀಸ್ ಲೆಕ್ಕನ? ಹೇಗೆ ಪೀಸ್ ಲೆಕ್ಕ ಬರುತ್ತೆ? ಪೀಸ್ ಲೆಕ್ಕ ಎಷ್ಟು ಸ್ಟಾರ್ಟಿಂಗ್ ಇದೆ? ಸ್ಟಾರ್ಟಿಂಗ್ ಬಂದು 8500 ಇದೆ. 8500 ನಿಂದ ಸ್ಟಾರ್ಟ್ ಇರುತ್ತೆ. ಸೊ ಇದು ಅರೌಂಡ್ ನಿಮಗೆ 8 ರಿಂದ 10 ಇಂಚಸ್ ಮೇಲೇನೆ ಬರುತ್ತೆ ನೋಡಿ. ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬೇಕಾದ್ರೂ ಕೂಡ ಸಿಗುತ್ತೆ. ಬಂದಿರೋ ಫ್ಲವರ್ ಬೌಲ್, ಫ್ಲವರ್ ಬೌಲ್ ಬರುತ್ತೆ, ಚೆನ್ನಾಗಿದೆ. ಹೂಗಳು ಕೂಡ ಇಟ್ಕೋಬಹುದು, ನೀವು ಯೂಸ್ ಮಾಡ್ದಂಗೆ ಬರುತ್ತೆ ನೋಡಿ. ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ, ಈವನ್ ಡೈನಿಂಗ್ ಟೇಬಲ್ ಆಗಲಿ ದೇವ್ರ ಮನೆಗೂ ಕೂಡ ಸೂಟೇಬಲ್ ಆಗುತ್ತೆ. ಇದು ಜರ್ಮನ್ ಸಿಲ್ವರ್ ಫೇಸ್ ಬಂದು ಪ್ಲೈನ್ ಬರುತ್ತೆ ನಿಮ್ಗೆ. ಓಕೆ, ಎಷ್ಟು ರುಪೀಸ್ ನಿಂದ ಸ್ಟಾರ್ಟ್ ಇದೆ ಮ್ಯಾಮ್? ಇದು ಬಂದು 6 to 8 ರುಪೀಸ್ ಬರುತ್ತೆ ನಿಮ್ಗೆ. 6 to 8 ರುಪೀಸ್ ಗ್ರಾಮ್, 6 to 8 ರುಪೀಸ್ ಪರ್ ಗ್ರಾಮ್. ವೇಟ್ ಲೆಕ್ಕದಲ್ಲೇ ಕೊಡ್ತೀರಾ? ಲೆಕ್ಕದಲ್ಲೇ ಕೊಡ್ತೀವಿ. ಓಕೆ ಓಕೆ. ಸೊ ಇದು ಪರ್ಲ್ ಫೇಸ್ ಅಲ್ಲಿ ನಿಮ್ಗೆ ತುಂಬಾ ದೊಡ್ಡ ಸೈಜ್ ಅಲ್ಲಿ ಬಂದಿದೆ ನೋಡಿ. ಆಲ್ಮೋಸ್ಟ್ ನೀವು ನೋಡಿರ್ತೀರಾ, ಸೊ ನೋಡ್ಬೋದು ನೀವು. ಒಂದು ಸೈಜ್ ಅಳತೆ ಗೊತ್ತಾಗಲಿ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಸೊ ಎಷ್ಟೊಂದು 8 ಇಂಚ್ಗಿಂತ ಜಾಸ್ತಿ ಇದೆ ಅನ್ಸುತ್ತೆ? 8.5 ಇಂಚ್ ವರೆಗೂ ಬರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಸೊ ಆರಾಮಾಗಿ ನಿಮ್ಗೆ ಸೀರೆ ಉಡಿಸಿದಾಗ ಚೆನ್ನಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಅರೌಂಡ್ 1000 ಮೇಲೆ ಬರುತ್ತೆ. ಓಕೆ, ಎಲ್ಲಾನು ವೇಟ್ ಲೆಕ್ಕದಲ್ಲೇ ಇರೋ
ಎಷ್ಟಂದ್ರೆ ವೆಯ್ಟ್ಗೆ 215 ಇದೆ ತೂಕ. ಓಕೆ 215 ಗ್ರಾಂ ಬರುತ್ತೆ ಅಲ್ವಾ. ಸೊ ಇದೇನು ಬರುತ್ತೆ? ಇದು ತಂಜಾವೂರು ಪೇಂಟಿಂಗ್ ಫೇಸ್. ಇದು ತಂಜಾವೂರು ಪೇಂಟಿಂಗ್ ಬರುತ್ತೆ. ಓಕೆ, ಬೇಕಾದ್ರೆ ಸಿಗುತ್ತೆ ನಿಮಗೆ ತಂಜಾವೂರು, ಬೇರೆ ಕಲರ್ ಕೂಡ ಸಿಗುತ್ತೆ. ಸೊ ಮೊದಲು ಆರ್ಡರ್ ಮಾಡಬೇಕಾ ಸರ್? ಆರ್ಡರ್ ಮಾಡಬೇಕು. ಪೇಂಟಿಂಗ್ ಮಾಡಿಸ್ಬೇಕಂದ್ರೆ, ಕಲರ್ಸ್ ಬೇಕಂದ್ರೆ ಒಂದು ತಿಂಗಳ ಮುಂಚೆನೆ ಮಾಡಬೇಕು. ಇದಕ್ಕೆ ಎಷ್ಟು ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಇದೆಲ್ಲ? ಇದು 2500 ಮೇಲೇ ಸ್ಟಾರ್ಟ್ ಆಗ್ಬಿಡತ್ತೆ. ಯಾಕಂದ್ರೆ ಪೇಂಟಿಂಗ್ ಬಂದು ತಂಜಾವೂರು ಪೇಂಟಿಂಗ್ ಹ್ಯಾಂಡ್ ಪೇಂಟಿಂಗ್ ಇರುತ್ತೆ. ಸೊ ತಂಜಾವೂರು ಪೇಂಟಿಂಗ್ ವ್ಯಾಲ್ಯೂ ನಿಮ್ಗೆ ಗೊತ್ತಿದ್ದೇ ಇರುತ್ತೆ. ಇದನ್ನ ನೀರು ಹಾಕಿ ವಾಶ್ ಮಾಡಬಾರ್ದಲ್ವಾ? ವಾಶ್ ಮಾಡಬಾರ್ದು. ಓಕೆ, ಜಸ್ಟ್ ವರ್ಷ ಹಾಗೆ ಇಡೋದು ಬಟ್ಟೆ. ಓಕೆ ಸರ್, ನೆಕ್ಸ್ಟ್ ಸರ್. ಇದು ಬಂದು ಸಿಲ್ವರ್ ಪಾಲಿಶ್, ಜರ್ಮನ್ ಫೇಸ್. ಇದು ಜರ್ಮನ್ ಗೋಲ್ಡ್ ಪಾಲಿಶ್ ಆಗಿ ಇದಾಗಿರೋದು, ಸ್ಟೋನ್ ವರ್ಕ್ ಬಂದಿರುತ್ತೆ ನಿಮಗೆ. ಫುಲ್ ಡೆಕೋರೇಟಿವ್ ಆಗಿರುತ್ತೆ ನೋಡಿ, ಎಲ್ಲ ಜ್ಯುವೆಲರಿ ಹಾಕಿರ್ತಾರೆ, ಕಿರೀಟ ಇರುತ್ತೆ, ಕಿರೀಟಗೂ ಕೂಡ ನಿಮಗೆ ಎಲ್ಲ ಸ್ಟೋನ್ಸ್ ಎಲ್ಲ ವರ್ಕ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸ್ಟಾರ್ಟ್ ಫ್ರಮ್ ಎಷ್ಟಾಗುತ್ತೆ ಸರ್ ಇದರಲ್ಲಿ? ಇದು ಬಂದು ನಿಮಗೆ 3500 ಇಂದ ಸ್ಟಾರ್ಟ್ ಆಗುತ್ತೆ. ಯಾ, ಗೋಲ್ಡ್ ಅಂಡ್ ಸಿಲ್ವರ್ ಪಾಲಿಶ್ ಇರುತ್ತೆ. ಇದು ಪ್ಯೂರ್ ಸಿಲ್ವರ್ ಪಾಲಿಶ್ ಇರುತ್ತೆ. ಓಕೆ ಓಕೆ, ಇಲ್ಲೆಲ್ಲ ಬಲ್ಕಲ್ಲಿ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಕೂಡ ಇವ್ರ ಹತ್ರ ಇರುತ್ತೆ. ಸೊ ನೀವೇನಾದರೂ ರೀಸೆಲ್ಲರ್ ಆಗಿದ್ದು ನಿಮಗೆ ಕ್ವಾಂಟಿಟಿ ವೈಸ್ ಬೇಕಂದ್ರೂ ಕೂಡ ಇವರು ಕ್ವಾಂಟಿಟಿಯನ್ನು ಪ್ರೊವೈಡ್ ಮಾಡ್ತಾರೆ. ಇದೇನು ಬರುತ್ತೆ? ಇದು ಅರ್ಶಿನ ಕೊಟ್ಟೋದು. ಅರ್ಶಿನ ಕೊಟ್ಟೋದು. ಓಕೆ, ಇದರಲ್ಲಿ ಸೈಜ್ ಏನಾದ್ರು ಸಿಗುತ್ತೆ? ಇದು ಒಂದೇ ಸೈಜ್ ಇರುತ್ತೆ, ಇದೇ ಚಿಕ್ಕ ಸೈಜ್. ಬೇಕು ಅಂದ್ರೆ ಇದ್ರಲ್ಲಿ ನಿಮ್ಗೆ ದೊಡ್ಡ ಸೈಜ್ ಕೂಡ ಸಿಗುತ್ತೆ. ಎರಡು ಓಕೆ, ಎಷ್ಟು ಬರ್ಬೋದು ಸರ್ ಇದು ಪ್ರೈಸ್ ಎಲ್ಲ? 70,000. ಈ ತರ ವರ್ಮಲಕ್ಷ್ಮಿ ಕೈಗಳಲ್ಲಿ ಗೋಲ್ಡ್ ಸಿಲ್ವರ್ ಸಿಗುತ್ತೆ. ಈ ತರ ಬೇಕಂದ್ರೆ ಒಡವೆ ಬೇಕಾದ್ರೆ ಸಿಗುತ್ತೆ. ಸೊ ಹಸ್ತ ಪಾದಗಳೆಲ್ಲ ನಿಮ್ಗೆ ಸಪರೇಟ್ ಆಗಿ ಕೂಡ ಸಿಗುತ್ತೆ ನೋಡಿ. ಮತ್ತೆ ಒಡವೆಗಳು ಬೇಕಾದ್ರೂ ಸಿಗುತ್ತೆ, ಮತ್ತೆ ಈ ರೀತಿ ಫೇಸ್ ಸಿಗುತ್ತೆ, ಕಂಪ್ಲೀಟ್ ಆಗಿ ರೆಡಿ ಇರೋದು ಬೇಕಾದ್ರೂ ಕೂಡ ಸಿಗುತ್ತೆ. ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ಅದು ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ಇದು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಫ್ರೆಂಡ್ಸ್. ಸೊ ಇದಕ್ಕೆ ಆಪೋಸಿಟಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇದೆ. ಸೊ ನೀವು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಇಳಿದ್ಬಿಟ್ಟು ಎಕ್ಸಿಟ್ ಎ ಸೈಡ್ ಬರಬೇಕು. ಎ ಸೈಡ್ ಬಂದರೆ ನಿಮಗೆ ಕಾಟನ್ ಪೇಟೆಗೆ ಈಸಿಯಾಗಿ ಹೋಗ್ಬೋದು. ಸೊ ಸಿಲ್ವರ್ ಗಿಫ್ಟ್ ರೇ ಶಾಪ್ಗೆ ಯಾವ ಥರ ಹೋಗ್ಬೇಕು ಅಂತ ನಾನು ಕ್ಲಿಯರಾಗಿ ರೂಟ್ ತೋರಿಸ್ತಾ ಇದ್ದೀನಿ. ಸೊ ಮೆಟ್ರೋ ಸ್ಟೇಷನಿಂದ ಸ್ಟ್ರೈಟ್ ಬಂದರೆ ಶ್ರೀ ಕೃಷ್ಣ ಲಾಡ್ಜ್ ಅಂತ ಒಂದಿದೆ ನೋಡಿ ಇಲ್ಲಿ. ಸೊ ಇದ್ರ ಪಕ್ಕದಲ್ಲೇ ಕಾಟನ್ ಪೇಟೆ ರೋಡ್ ಹೋಗುತ್ತೆ ಫ್ರೆಂಡ್ಸ್. ಕಾಟನ್ ಪೇಟೆ ಮೇನ್ ರೋಡ್ ಅಂತ ಇದೆ ಅಲ್ಲ, ಕಾಟನ್ ಪೇಟೆ ಮೇನ್ ರೋಡಲ್ಲಿ ಸ್ಟ್ರೈಟೇ, ಎಲ್ಲಿ ಟರ್ನಿಂಗ್ಸ್ ಏನೂ ಇಲ್ಲ, ಸ್ಟ್ರೈಟಾಗಿ ನೀವು ಹೋಗ್ಬೋದು. ವಾಕಬಲ್ ಡಿಸ್ಟೆನ್ಸೇ ಫ್ರೆಂಡ್ಸ್, ನೀವು ನಡ್ಕೊಂಡು ಕೂಡ ಹೋಗ್ಬೋದು. ಸೊ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಡೈರೆಕ್ಟಾಗೆ ಕಾಟನ್ ಪೇಟೆ ಮೇನ್ ರೋಡಲ್ಲಿ ನಡ್ಕೊ ಬಂದರೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಪ್ರೇಮ ಬಾರ್ ಅಂತ ಕಾಣಿಸ್ತದೆ. ಸೊ ವಾಕಬಲ್ ಡಿಸ್ಟೆನ್ಸ್ ಒಂದು 1 ಕಿಲೋಮೀಟರ್ ಆ ಥರ ಬರುತ್ತೆ ಫ್ರೆಂಡ್ಸ್. ನೀವು ಬೇಕಾದರೆ ಡೈರೆಕ್ಟಾಗಿ ಆಟೋನಲ್ಲಿ ಕೂಡ ಬರ್ಬೋದು, 30 ರುಪೀಸ್ ಆ ಥರ ಚಾರ್ಜ್ ಮಾಡ್ತಾರೆ. ಸೊ ಕನ್ಫ್ಯೂಷನ್ಸ್ ಏನೂ ಇಲ್ಲ ಫ್ರೆಂಡ್ಸ್, ಕ್ಲಿಯರಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಈಸಿಯಾಗಿ ಶಾಪ್ ಹತ್ರ ಹೋಗ್ಬೋದು. ಸೊ ಇಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಒಂದು ಆಂಜನೇಯ ಟೆಂಪಲ್ ಕೂಡ ಇದೆ ನೋಡಿ. ಸೊ ನನ್ನ ವಿಡಿಯೋನಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ಹೋದರೆ ಈಸಿಯಾಗಿ ನೀವು ಲೊಕೇಶನ್ ಹತ್ರ ರೀಚ್ ಆಗ್ಬೋದು. ಸೊ ಕನ್ಫ್ಯೂಷನ್ಸ್ ಮತ್ತೆ ಏನಾನ ಇದ್ದರೆ ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಕಾಟನ್ ಪೇಟೆ ಮೇನ್ ರೋಡ್ ಡೈರೆಕ್ಟ್ ಒಂದೇ ರೋಡು, ಎಲ್ಲಿ ಕೂಡ ಟರ್ನಿಂಗ್ಸ್ ಇಲ್ಲ. ಪ್ರೇಮ ಬಾರ್ ಅಂತ ಬರುತ್ತೆ, ಇಲ್ಲಿ ನಿಮಗೆ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ, ಪ್ರೇಮ ಬಾರ್ ಅಂತ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ವಿಜಯರಾಜ್ ಡಿಲೆಕ್ಸ್ ಹೋಟೆಲ್ ಅಂತ ಇದೆ ನೋಡಿ. ಸೊ ಇದಕ್ಕೆ ಆಪೋಸಿಟ್ ರೋಡ್ ಫ್ರೆಂಡ್ಸ್, ಅಷ್ಟೇ ಆಪೋಸಿಟ್ ರೋಡಲ್ಲಿ ಒಂದು ನಿಮಗೆ ನಾರ್ಮಲ್ ಗ್ರೋಸರಿ ಶಾಪ್ ಕೂಡ ಇದೆ, ಅಲ್ಲಿಂದ ಸ್ಟ್ರೈಟಾಗಿ ಹೋಗಬೇಕು ನೀವು. ಸೊ ವಿಜಯರಾಜ್ ಹೋಟೆಲ್ ಎಕ್ಸಾಕ್ಟ್ ಆಪೋಸಿಟ್ ರೋಡಲ್ಲಿ ಬಂದರೆ ನಿಮಗೆ ಇಲ್ಲಿ ಒಂದು, ಇಲ್ಲಿ ಲೆಫ್ಟಲ್ಲಿ ನಿಮಗೆ ಎಲೆಕ್ಟ್ರಿಕ್ ಪೋಲು ಕೂಡ ಇದೆ ಫ್ರೆಂಡ್ಸ್, ಫಸ್ಟ್ ಲೆಫ್ಟ್ ಟರ್ನ್ ಮಾಡಬೇಕು. ಸೊ ವಿಜಯರಾಜ್ ಹೋಟೆಲ್ ಸ್ಟ್ರೈಟ್ ಬರಬೇಕು ಆಪೋಸಿಟ್ ರೋಡಲ್ಲಿ, ಇಲ್ಲಿ ಬಂದು ನಿಮಗೆ ಒಂದು ಎಲೆಕ್ಟ್ರಿಕ್ ಪೋಲ್ ಬರುತ್ತೆ. ಸೊ ಇಲ್ಲಿ ಲೆಫ್ಟ್ ಟರ್ನ್, ಫಸ್ಟ್ ಲೆಫ್ಟ್ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಇಲ್ಲಿಂದ ನೋಡಿದೆ ಕೂಡ ನಿಮಗೆ ಕಾಣಿಸ್ತದೆ ನೋಡಿ, ಮೇನ್ ರೋಡಿಂದ ಕೂಡ ಹೋಟೆಲ್ ಅನ್ನೋದು ಕಾಣಿಸ್ತದೆ. ಸೊ ಇಲ್ಲಿಂದ ಸ್ಟ್ರೈಟ್ ಹೋದರೆ ಫಸ್ಟ್ ರೈಟ್ ಫ್ರೆಂಡ್ಸ್. ಸೊ ಜಾಸ್ತಿ ಡಿಸ್ಟೆನ್ಸ್ ಏನೂ ಇಲ್ಲ, ಮೇನ್ ರೋಡಿಂದ ಸ್ವಲ್ಪ ಡಿಸ್ಟೆನ್ಸಲ್ಲೇ ನಿಮಗೆ ಸಿಗುತ್ತೆ. ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ. ಫಸ್ಟ್ ರೈಟ್ ಟರ್ನ್ ಮಾಡಿದ್ರೆ ಡೆಡ್ ಎಂಡಲ್ಲಿ ಆರೆಂಜ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ, ಇದೇ ಫ್ರೆಂಡ್ಸ್ ಇವ್ರ ಶಾಪು. ಸೊ ಮತ್ತೆ ಏನೇನೋ ಕನ್ಫ್ಯೂಷನ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋನ ಒಂದು